ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಇವತ್ತು ಲೋಕಾಯುಕ್ತ ಬಲಿಗೆ ಇವತ್ತು ಇಲ್ಲಿನ ಅಧಿಕಾರಿಗಳನ್ನ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಏನಂತಂದ್ರೆ ಭೂ ಒಂದು ಸರ್ವೆ ಒಂದು ಇಲಾಖೆಯಲ್ಲಿ ಇವತ್ತು ಲಂಚ ಪಡೆಯುವಾಗ ನೇರವಾಗಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಅಗೇನ್ಸ್ಟ್ ಬಿದ್ದಿದ್ದಾರೆ ಇಲ್ಲೋ. ಏನಂತಂದ್ರೆ ಇವತ್ತು ಭೂ ಸರ್ವೆ ಒಂದು ಇಲಾಖೆಯಲ್ಲಿ ಇಲ್ಲಿನ ಸೂಪರ್ವೈಸರ್ ಆದಂತ ಚಿತ್ತಣ್ಣ ಅನ್ನೋ ಸೂಪರ್ವೈಸರ್ ಆದಂತ ಇವತ್ತು ಅವರು ರೆಡ್ ಹ್ಯಾಂಡ್ ಅಗೇನ್ಸ್ಟ್ ಬಿದ್ದಿದ್ದಾರೆ. ಏನಂತಂದ್ರೆ ರೈತರಿಂದ ಇವತ್ತು ಮುಂಗಡವಾಗಿ ಅವರ ಅಮೌಂಟ್ ಅನ್ನ ಪಡಿತಾರೆ. ಅಂತಂದ್ರೆ ಇದು ಆದ ಘಟನೆ ಏನಂತಂದ್ರೆ ಸುಮಾರು ಒಂದು 12 ಎಕರೆ ಜಮೀನನ್ನ ಅಂತಂದ್ರೆ ಉಳ್ಳುವಂತ ಒಂದು ರೈತರಿಗೆಂದು ಏನು ಭೂಮಿಗೆ ಸಂಬಂಧಪಟ್ಟ ಕೆಲವೊಂದು ಏನು ದಾಖಲೆಗಳನ್ನಾಗ್ಲಿ ಅಥವಾ ಸರ್ವೆಗಳನ್ನಾಗಿ ಮಾಡಿಸಲಿಕ್ಕೆ ಅವರು ಸುಮಾರು ಅಡ್ಡಾಡ್ತಾ ಇದ್ರು. ಏನ ಇಲ್ಲ ಅಂತಂದ್ರು ಸುಮಾರು ವರ್ಷಗಳಿಂದ ಅವರು ಅಡ್ಡಾಡ್ತಾ ಇದ್ರು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ. ಇದೆಲ್ಲ ಬೇಸತ್ತು ಆ ರೈತರು ಬೇಸತ್ತು. ಇವತ್ತು ಅವರಿಗೆ ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ರು. ಏನಂತಂದ್ರೆ 40 ಲಕ್ಷ ರೂಪಾಯಿ 40,000 ರೂಪಾಯಿ ನೀವು ಕೊಟ್ಟರೆ ಮಾತ್ರ ನಾವು ಬರ್ತೀವಿ, ನಿಮ್ಮಿಂದ ನಿಮ್ಗೆ ಯಾವುದೇ ರೀತಿಯಲ್ಲಿ ಕುಂದುಕೊರತೆಗಳಿಲ್ಲ ಅದನ್ನ ನಮ್ಮನ್ನು ಮಾಡ್ತೀವಿ ಅಂತಂದಾಗ ಇವರು ಮುಂಗಡವಾಗಿ ಅದಕ್ಕೆ ಒಕ್ಕೊಂಡು ಮುಂಗಡವಾಗಿ ಒಂದು 5,000 ರೂಪಾಯಿಯನ್ನು ಮುಂಗಡವಾಗಿ ಕೊಡುವಾಗ ಲೋಕಾಯುಕ್ತರು ಏನು ರೆಡ್ ಹ್ಯಾಂಡ್ ಆಗಿ ಅವರು ಬಲಿಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಲೋಕಾಯುಕ್ತರಾದಂತ ಏನೇ ನೀಲಪ್ಪ ಓಲೇಕರ್ ಅವರು ಡಿಎಸ್ಪಿ ಆದಂತ ನೀಲಪ್ಪ ಓಲೇಕರ್ ಅವರು ಮತ್ತು ಅವರ ತಂಡನ ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಅದು ಎಲ್ಲ ದಾಖಲೆಗಳನ್ನ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಈಗ ಇಲ್ಲಂತ ಆರೋಪ ಯಾರ ಮೇಲೆ ಆರೋಪ ಇದೆ ಅಂತ ಆರೋಪಿ ಅವರು ಕೂಡ ಇದ್ದಾರೆ. ಆಮೇಲೆ ಇಲ್ಲಿನ ಭೂ ಸರ್ವೆ ಇಲಾಖೆಯಲ್ಲಿರುವಂತಹ ಪ್ರತಿಯೊಬ್ಬ ಒಂದು ಅಧಿಕಾರಿಗಳನ್ನು ಕೂಡ ಇಲ್ಲಿ ಅವರು ಏನು ಈ ಭೂ ಮಾಪನ ಇಲಾಖೆಯಲ್ಲಿ ಇವತ್ತು ಬೀಡನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಎಲ್ಲಾ ತಂಡ ಅಂತಂದ್ರೆ ಇವತ್ತು ಲೋಕಾಯುಕ್ತ ಪ್ರತಿ ತಂಡ ಇವತ್ತು ಬೀದರ್ ಜಿಲ್ಲೆ ಬಾಲ್ಕಿಯಲ್ಲಿ ಇವತ್ತು ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಲಂಚಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಪ್ರತಿಯೊಬ್ಬ ರೈತರದ ಒಂದು ಗೋಳು ಕೂಡ ಆಗಿದೆ. ಇವತ್ತು ಅವರ ಒಂದು ಮನವಿ ಕೂಡ ಆಗಿದೆ. ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ನಮಗೆ ಇವರು ಲಂಚನ ಅಂತಂದ್ರೆ ಇವತ್ತು ರೈತರು ಯಾವ ರೀತಿಯಲ್ಲಿ ಅವ್ರ ಸಂಕಷ್ಟದಲ್ಲಿದ್ದಾರೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋ ಸಮಸ್ಯೆ ಇವತ್ತು ಸುಮಾರು ವರ್ಷಗಟ್ಟಲೆ ನಾನು ಅಡ್ಡಾಡ್ತಾ ಇದ್ದೀನಿ ಅಂತಂದು ಇವತ್ತು ಆ ರೈತ ನೊಂದ ರೈತ ಇವತ್ತು ನಮ್ಮ ಏನು ವಾಹಿನಿ ಕೂಡ ಅವರು ಸಂದರ್ಶನ ಕೂಡ ನೀಡಿದ್ದಾರೆ. ಇದಕ್ಕೆ ಯಾವಾಗ ಬೀಳುತ್ತೆ ಕಡಿವಾಣ ಯಾವಾಗ ಬೀಳುತ್ತೆ ಅಂತ ಅನ್ನೋದು ಪ್ರತಿಯೊಬ್ಬರು ಒಂದು ಅವರು ಕಾದನ್ನ ಕೂತಿದ್ದಾರೆ. ಯಾವತ್ತು ಇದಕ್ಕೆ ಕಡಿವಾಣ ಬೀಳುತ್ತೆ ನಮಗೆ ಯಾವಾಗ ನ್ಯಾಯನ ಸಿಗುತ್ತೆ ಅಂತ ಅನ್ನೋದು ಪ್ರತಿಯೊಬ್ಬರು ಕಾದು. ವರದಿಗಾರ ಭದ್ರೇಶ್ ಸ್ವಾಮಿ ಜೊತೆ ನಾನು ಮಾಸಕಂತಿಗೆ ಈ ಸೇವೆ ನ್ಯೂಸ್ ಬಿದ್ದಾರೆ.